ಶ್ರೀನಿವಾಸ್ ಗೌಡರು 2018 ಜೆಡಿಎಸ್ ನಿಂದ ಗೆದ್ದರು, ಆದ್ರೆ ಜೆಡಿಎಸ್ ಅಲ್ಲಿ ಉಳ್ಕೊಳ್ಳಿಲ್ಲ ಅವರು. ಕೋಲಾರ ತುಂಬಾ ಚೆನ್ನಾಗಿದೆ, ಅವತ್ತಿಂದ ಹಂಗೆ ಇದೆ, ಇವತ್ತು ಹಂಗೆ ಇದೆ. ಯಾರು ಸರ್ ನಿಮ್ ಪ್ರತಿಸ್ಪರ್ಧಿ? ಯಾರು ಸರ್ ಈಗ ಹಂಗೆ ಹೋದ್ರೆ 18 ಜನನು ಪ್ರತಿಸ್ಪರ್ಧಿ. ಜೆಡಿಎಸ್ ಪಕ್ಷ ಭದ್ರಕೋಟೆ ಇದು, ಜೆಡಿಎಸ್ ಪಕ್ಷ ಬಲಿಷ್ಠವಾಗಿದೆ. ಈ ಬಾರಿ ಇನ್ನೂ ಅದಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವಾಗುವ ನಿರೀಕ್ಷೆ ಇದೆ. ಕೋಲಾರದಲ್ಲಿ ಮನೆ ಮನೆ ಹೋಗ್ತಿದ್ರಾ? ಈಗಾಗಲೇ ಹಳ್ಳಿಯಲ್ಲಿ ಎಲ್ಲ ಮನೆ ಮನೆಗೂ ಪ್ರಚಾರವನ್ನ ಮಾಡಿದ್ರ, ಹೇಗಿತ್ತು ರೆಸ್ಪಾನ್ಸ್? ಅಲ್ಲಿ ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳು ಇದಾವಲ್ಲ, ಅದನ್ನ ನೋಡ್ತಾ ಇದ್ರೆ ದುಃಖ ಆಗ್ತದೆ. ಇಷ್ಟೇ ದೂರದಲ್ಲಿ ತುಮಕೂರು ಇದೆ, ಇಷ್ಟೇ ದೂರದಲ್ಲಿ ಚಿಕ್ಕಬಳ್ಳಾಪುರ ಇದೆ. ಇವೆಲ್ಲನೂ ಕೂಡ ಮುಂದುವರೆದಿರೋದು ನೋಡಿದ್ರೆ ನಾವು ತುಂಬಾ ಹಿಂದಕ್ಕಿದ್ದೀವಿ. ಮಾಡಿದ್ರೆ ನಮ್ಗೆ ಯಾಕೆ ಈ ಸಂಕಷ್ಟ ಬರಬೇಕು? ನಮ್ಮ ಕೋಲಾರ ಸ್ವಾಭಿಮಾನ ಗೆಲುವಾಗಬೇಕು, ನಮ್ಮ ಕೋಲಾರ ಜನತೆ ಗೆಲುವು. ಇದು ನನ್ನ ಗೆಲುವಲ್ಲ, ಕೋಲಾರ ಜನತೆಯ ಗೆಲುವು. ಖಂಡಿತ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಕೋಲಾರ ಜನ ನಿಮ್ಗೆ ಯಾಕೆ ಮತ ಕೊಡಬೇಕು ಅಂತ? 4 ವರ್ಷಗಳಿಂದ ನಿರಂತರವಾಗಿ ಅವ್ರ ಜೊತೆ ಒಡನಾಟಿಯಾಗಿದ್ದನು. ರೈತರ ಎಲ್ಲ ಜಾತಿ ಧರ್ಮ ಒಂದು ವ್ಯಕ್ತಿಗಳ ಜೊತೆಗೆ ಎಲ್ಲ ಸಮುದಾಯಗಳ ಒಳಗೆ ಬಡ ಜನದಂತೆ ಮತ್ತೆ ಕೂಲಿ ಕಾರ್ಮಿಕರ ಜೊತೆ ನಿರಂತರವಾಗಿ ಸಂಪರ್ಕ ಇದ್ದು ಅವರ ಬೇಕು ಬೇಡ ಮತ್ತೆ ಅವ್ರ ಸಮಸ್ಯೆಗಳನ್ನು ಸ್ಪಂದಿಸೋದ್ರ ಮೂಲಕ ನನ್ನ ಸಮಸ್ಯೆಗಳು ಕೋಲಾರಿಗೆ ಹುಟ್ಟಿ ಬೆಳೆದವನಾಗಿದ್ದರಿಂದ ನನಗೊಂದು ಜವಾಬ್ದಾರಿ ಇದೆ. ನೋಡೋಣ, ಈಗಾಗಲೇ ನಮ್ಮ ನಿರೀಕ್ಷೆ ಬಹುಮತ ಸರ್ಕಾರ ಮಾಡಬೇಕಂತಿದೆ, ಅದಕ್ಕೆ ಮುಟ್ತೀವಿ ಅನ್ನೋ ಒಂದು ಅಭಿಲಾಷೆ ಇದೆ. ಕೋಲಾರ ವಿಧಾನಸಭಾ ಮತದಾರರಿಗೆ ಏನು ರಿಕ್ವೆಸ್ಟ್ ಮಾಡ್ತೀರಾ? ಕರ್ನಾಟಕ ಟಿವಿ ಮಾಧ್ಯಮದ ಮೂಲಕ 230,000 ಜನ ಮತದಾರರಲ್ಲಿ ಮನವಿ ಮಾಡ್ತೇನೆ. ನಿಮ್ಮೆಲ್ಲರ ಪ್ರೀತಿಯ ಸೋದರ ಮಿತ್ರ, ಮನೆ ಮಗ, ಸ್ವಾಭಿಮಾನಿ ಕೋಲಾರ, ಒಬ್ಬ ರೈತನ ಕುಟುಂಬದಿಂದ ಬಂತ ಒಬ್ಬ ರೈತ, ಹೆಚ್ಚಿನ ಬಹುಮತದಿಂದ ಹೆಚ್ಚಿನ ರೀತಿಯಲ್ಲಿ ಪ್ರೀತಿಯಿಂದ ನನ್ನನ್ನು ಗೆಲುವು ಮಾಡಿಕೊಡ್ಬೇಕಂತೇಳಿ ಸವಿನಯ ಪ್ರಾರ್ಥನೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್ ವೀಕ್ಷಕ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವಿವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಕೋಲಾರನ JDS ಅಭ್ಯರ್ಥಿ CMR ಶ್ರೀನಾಥ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರ ರಂಗೇರ್ತಾ ಇದೆ ದಿನೇ ದಿನೇ. ಇನ್ನೇನು ಎಲೆಕ್ಷನ್ಗೆ ಇನ್ನು ಕೆಲವೇ ದಿನ ಮಾತ್ರ ಬಾಕಿ ಇದೆ. ಸಿದ್ದರಾಮಯ್ಯ ಬರ್ತಾರೆ ಅನ್ನೋ ಚರ್ಚೆ ಇತ್ತು, ಬರಲಿಲ್ಲ. CMR ಶ್ರೀನಾಥ್ಗೆ ಇನ್ನೂ ಪಾಸಿಟಿವ್ ಆಯಿತು ಅನ್ನೋ ಒಂದು ಲೆಕ್ಕಾಚಾರದಲ್ಲಿತ್ತು. ಆದರೆ ಈಗ ತ್ರಿಕೋನ ಸ್ಪರ್ಧೆ ಏರ್ಪಡ್ತದೆ. ಕಾಂಗ್ರೆಸ್ನಿಂದ ಕೂಡ ಅಭ್ಯರ್ಥಿ ಆಗಿದ್ದಾರೆ. ಕೊತ್ತೂರು ಮಂಜುನಾಥ್ BJPಯಿಂದ, ವರ್ತೂರು ಪ್ರಕಾಶ್ ಇದ್ದಾರೆ JDSಯಿಂದ, ಈಗ CMR ಶ್ರೀನಾಥ್ ಇದ್ದಾರೆ. ಹೇಗಿದೆ ಕೋಲಾರನಲ್ಲಿ CMR ಶ್ರೀನಾಥ್ ಕೇಳೋಣ. ಅವರ ಪ್ಲ್ಯಾನ್ ಏನಿದೆ, ಅವರು ಏನು ಗೆಲ್ಲುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಕೇಳೋಣ ಹೇಗಿದೆ ಚುನಾವಣಾ ರಣಕಣ ಅಂತ. ಸರ್ ನಮಸ್ಕಾರ. 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 ಕೋಲಾರ, ಕೋಲಾರ ತುಂಬ ಚೆನ್ನಾಗಿದೆ, ಅವತ್ತಿಂದ ಹಂಗೆ ಇದೆ, ಇವತ್ತು ಹಂಗೆ ಇದೆ. ನೀವು ಹೇಳ್ದಂಗೆ ದಿನಗಳೇನಲ್ಲ, ನಿಮಗೆ ದಿನಗಳು ಇರ್ಬೋದು, ನಮಗೆ ಗಂಟೆಗಳಲ್ಲಿ ನಡೀತಾ ಇದೆ, ನಡೀತಾ ಇದೆ. ತ್ರಿಕೋನ ಸ್ಪರ್ಧೆ ಇದೆ. ಯಾರು ಸರ್ ನಿಮ್ಮ ಪ್ರತಿಸ್ಪರ್ಧಿ? ಯಾರು ಸರ್ ಈಗ ಹಂಗೆ ಹೇಳಕ್ ಹೋದ್ರೆ 18 ಜನನು ಪ್ರತಿಸ್ಪರ್ಧಿ. 18 ಜನ ಸ್ಪರ್ಧೆ ಯಾರು? ಇವಾಗ ಸ್ಪರ್ಧೆ ಅಂದ್ಮೇಲೆ ನಾನೊಬ್ಬ ಸ್ಪರ್ಧಾಳು ಅಂದ್ರೆ ನನ್ನ ವಿರೋಧದ ನನ್ನ ಪ್ರತಿಸ್ಪರ್ಧಿ ಎಲ್ಲರೂ ಕೂಡ ಪ್ರತಿಸ್ಪರ್ಧಿ. ಪ್ರಕಾಶ್ ಅಥವಾ ಕೊತ್ತೂರು ಮಂಜುನಾಥ್? ಅಲ್ಲಿ ಮೊದಲಿಂದನೂ ಅವರು ವರ್ತು ಪ್ರಕಾಶ್ ಅವರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾಗ ಅವ್ರದೇ ಆದಂತ ಒಂದು ಮತ ಮತ್ತೆ ಯಾಕಂದ್ರೆ ಮೊದಲು ಸಚಿವರಾಗಿದ್ರು, ನಂತರ ಶಾಸಕರು ಆಗಿದ್ರು. ಹಾಗಾಗಿ ಅವ್ರದೇ ಆದಂತ ಒಂದು ಮತಗಳು ಇರ್ತವೆ. ಒಟ್ಟಾರೆಯಲ್ಲಿ ಕಾಂಗ್ರೆಸ್ಸು ಇಲ್ಲಿನಂತ ಹೆಚ್ಚಿಗೆ ಇಲ್ಲ, ಮೊದಲಿಂದನೂ ಇಲ್ಲ, ಹಾಗಾಗಿ ಇವಾಗ ಕಡಿಮೆ ಇದೆ. ಏನೇ ಆದರೂ ಕೂಡ ನಾವು ಯಾವುದನ್ನು ಕೂಡ ಯಾವುದೇ ಸಂದರ್ಭಗಳು ಅಲ್ಲಿಗೆಳೆಯೋ ಮಾತಿಲ್ಲ. ನಾವೆಲ್ಲರೂ ಕೂಡ ತ್ರಿಕೋನ ಸ್ಪರ್ಧೆ ಎಲ್ಲರೂ ಕೂಡ ಸಮಾನ ಅಂತರದಲ್ಲಿ ನಾವು ಅದನ್ನು ನೋಡ್ತಾ ಸ್ಪರ್ಧೆ ಮಾಡ್ತೀವಿ. ಸಿದ್ದರಾಮಯ್ಯ ಬರಲಿಲ್ಲ, ಬರ್ತಾರೆ ಬರ್ತಾರೆ ಅಂತ ದೊಡ್ಡ ಮೊದಲ ತಂತ್ರಗಾರಿಕೆ ಆಯಿತು, ದೊಡ್ಡ ಸಮಾವೇಶಗಳೆಲ್ಲ ಆಯಿತು, ಬರಲಿಲ್ಲ. ಈಗ ಕೊತ್ತೂರು ಮಂಜು ಬಂದಿದ್ದಾರೆ. ಕೊತ್ತೂರು ಮಂಜು ಸಿದ್ದರಾಮಯ್ಯಗಿಂತ ವೇಗವಾಗಿ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಮಾತು ಕೇಳಿಬರ್ತಿದೆ. ಅವರು ಕೂಡ ಕೆಲವೊಂದಿಷ್ಟು JDS ನಾಯಕರನ್ನು ಸೆಳೆದುಕೊಂಡಿದ್ದಾರೆ. ಸೊ ಇದರಿಂದ ನಿಮ್ಗೇನು ಎಫೆಕ್ಟ್ ಆಗ್ತಿಲ್ವಾ ಅಂತ? ವೇಗ ಅವ್ರ ಹತ್ತಿರೋ ಗಾಡಿ ಸ್ಪೀಡಾಗಿ ನಡೀಬೋದು, ಯಾಕಂದರೆ ಗೇರ್ ಲೈನ್ ಗೇರ್ಗೆ ಹಾಕಿದ್ರೆ ಸ್ಪೀಡಾಗಿ ಹೋಗ್ತದೆ. ಆದರೆ ರಭಸ ಏನಿದೆ, ಜನರ ಒಂದು ಮತದಾನ ಮತ್ತು ಜನರ ಅಭಿಪ್ರಾಯ, ಅದು ಮುಖ್ಯ ಆಗ್ತದೆ. ಹಾಗಾಗಿ ಎಷ್ಟೇ ರಭಸ ಮಾಡಿ ಎಷ್ಟೇ ವೇಗದಿಂದ ಮಾಡಿದ್ರು ಕೂಡ ಜನ ಪ್ರಬುದ್ಧರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ. ಯಾವುದೇ ಹಣದ ಆಮಿಷಕ್ಕೆ ಮತ್ತು ಬೇರೆ ಆಮಿಷಕ್ಕೆ ಒಳಗಾಗೋದಿಲ್ಲ. ತಾವು ಏನು ತೀರ್ಮಾನ ಮಾಡಿದ್ದಾರೆ, ನಮ್ಮ ಕೋಲಾರದ ಒಂದು ಸ್ವಾಭಿಮಾನಿ ಪ್ರಶ್ನೆ ಇದು. ಒಬ್ಬ ಸ್ವಾಭಿಮಾನಿ ಮನುಷ್ಯನ, ಸ್ವಾಭಿಮಾನಿ ಅಭ್ಯರ್ಥಿನ ಸ್ವಾಭಿಮಾನಿ ಜನ ಆಯ್ಕೆ ಮಾಡ್ತಾರೆ. ಹಾಗಾಗಿ ಯಾರೇ ಎಷ್ಟೇ ದೂರದಿಂದ ಹೊರಗಡೆಯಿಂದ ಬಂದು ಏನು ವಲಸಿಗರು ಬಂದು ಆಮದು ಆದಂಥ ಒಂದು ಅಭ್ಯರ್ಥಿಗಳು ಇಲ್ಲಿ ಹೆಚ್ಚಿಗೆ ಏನೇ ಪ್ರಭಾವ ಬೀರಿದ್ರು ಕೂಡ ಜನ ಒಳ್ಳೆ ತೀರ್ಮಾನ ತಗೊಳ್ತಾರೆ. ಸ್ವಾಭಿಮಾನಿ ವ್ಯಕ್ತಿನ ಸ್ವಾಭಿಮಾನಿ ಆಯ್ಕೆ ಮಾಡ್ತಾರೆ ಕೂಡ. ವರ್ತು ಪ್ರಕಾಶ್ 2018 ಎಮ್ ಎಲ್ ಎ, 2013 ಕೂಡ ಎಮ್ ಎಲ್ ಎ, ಮಂತ್ರಿ ಕೂಡ ಆಗಿದ್ರು 2008. ಅದಾದ ನಂತರ 2018 ಸೋತರು, ಅಂದರೆ 3 ಚುನಾವಣೆಯನ್ನು ಎದುರಿಸಿದ್ದಾರೆ, ಇದು 4ನೇ ಚುನಾವಣೆ. ಕೊತ್ತೂರು ಮಂಜುನಾಥ್ ಕೂಡ 2013 ಎಮ್ ಎಲ್ ಎ ಆಗಿದ್ದರು, 2018 ಚುನಾವಣೆ ಸ್ಪರ್ಧೆ ಮಾಡೋಕ್ಕಾಗಿಲ್ಲ, ಈ ಬಾರಿ ಮತ್ತೆ ಸ್ಪರ್ಧೆ ಮಾಡಿದ್ದಾರೆ. ಇಬ್ಬರು ಕೂಡ ಚುನಾವಣಾ ರಾಜಕಾರಣಕ್ಕೆ ಹೊಸಬರಲ್ಲ, ಹಳಬರು. ನೀವೊಬ್ಬರೇ ಹೊಸ ಅಭ್ಯರ್ಥಿ, ಚುನಾವಣಾ ರಾಜಕಾರಣಕ್ಕೆ ಹೊಸಬರು ಕೂಡ, ಹೇಗೆ ಅನಿಸ್ತಾ ಇದೆ? ಇದು ಪ್ರಜಾಪ್ರಭುತ್ವ, ಪ್ರಜಾತಂತ್ರಗಾರಿಕೆಯಲ್ಲಿ, ರಾಜತಾಂತ್ರಿಕತೆಯಲ್ಲಿ ಅನುಭವಕ್ಕಿಂತ ಹೆಚ್ಚಾಗಿ ಜನರ ಒಂದು ನಾಡಿ ಮಿಡಿತ ಮತ್ತು ಇಲ್ಲಿ ಏನು ಬೇಕು ಬೇಡುಗಳು ನನ್ನ ಇಲ್ಲಿ ಸಮಸ್ಯೆಗಳೇನಿದ್ದಾವೆ, ನಾನು ಖುದ್ದು ಇಲ್ಲಿ ಕಣ್ಣಾರ ನೋಡಿದ್ದು, ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದು, ಆ ಸಮಸ್ಯೆಗಳನ್ನು ಪ್ರಣಾಳಿಕೆಯಾಗಿ ಹೊರಟು ಏನು
ಒಂದು ಎಮ್ ಎಲ್ ಎ ಅಂತಕ್ಕಂಥ ಒಂದು ಸಚಿವ ಸ್ಥಾನ ಏನಕ್ಕೆ ಅಂದರೆ ಅಭಿವೃದ್ಧಿ ಮಾಡಲಿಕ್ಕೆ ಹೊರತಾಗಿ ಆ ಸಚಿವ ಸ್ಥಾನದಿಂದ ಯಾವುದೋ ನನ್ನ ಸ್ವಾರ್ಥವನ್ನು ಲಾಭಕ್ಕೆ ಹೊರಡುವಂಥಲ್ಲ. ಹಾಗಾಗಿ ನನ್ನ ಮುಂದಿನ ಗುರಿ ಕೋಲಾರ ಅಭಿವೃದ್ಧಿ ಆಗಬೇಕು, ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಜನ ಬೆಂಬಲಿಸ್ತಾ ಇದ್ದಾರೆ. ಬೇರೆ ಪಕ್ಷದಿಂದ ಅನ್ಯ ಪಕ್ಷದಿಂದ ನೂರಾರು ಜನ ಪ್ರತಿನಿತ್ಯ ಸೇರ್ಪಡೆ ಆಗೋದ್ರ ಮೂಲಕ ಪಕ್ಷ ಇನ್ನಷ್ಟು ಬಲಿಷ್ಠ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಮೊದಲು ಅಥವಾ ಚೊಚ್ಚಲು ಅಥವಾ ಪ್ರಥಮವಾಗಿ ಬಂದಿದ್ದಾರೆ ಅಂತಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕ್ಷೇತ್ರಕ್ಕೆ ಹೊರಟಾಗ ಪ್ರಥಮಾನ ಇರ್ತದೆ. ಯಾವುದೋ ಅನುಭವ ಪಡೆದು ಬರಲಿಕ್ಕೆ ಆಗೋದಿಲ್ಲಲ್ಲ, ಯಾವುದೋ ಒಂದು ಕ್ಷೇತ್ರ ಪ್ರಥಮ ಅನ್ನೋದು ಇದ್ದೇ ಇರ್ತದೆ. ಆ ಪ್ರಥಮ ನನಗಾಗಿದೆ. ಹಾಗಾಗಿ ಪ್ರಥಮ ದ್ವಿತೀಯ ಅನ್ನೋದು ಮುಖ್ಯ ಅಂತಲ್ಲ, ಕ್ಷೇತ್ರದ ಜನತೆಯ ಒಮ್ಮತದ ಅಭಿಪ್ರಾಯ ಮುಖ್ಯ ಆಗ್ತದೆ. ಎಸ್ ಸರ್, ಶ್ರೀನಿವಾಸ್ ಗೌಡರು 2018ರಲ್ಲಿ ಜೆ ಡಿ ಎಸ್ನಿಂದ ಗೆದ್ದರು, ಆದರೆ ಜೆ ಡಿ ಎಸ್ ಉಳ್ಕೊಳ್ಳಿಲ್ಲ, ಅವರು ಜೆ ಡಿ ಎಸ್ಗೆ ದ್ರೋಹ ಮಾಡಿದ್ರು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಕುಮಾರಸ್ವಾಮಿ ಕೂಡ ಈ ಮಾತನ್ನು ಹೇಳಿದರು, ಸೊ ಜೆ ಡಿ ಎಸ್ಗೆ ದ್ರೋಹ ಮಾಡಿದ್ರು ಅಂತ. ಅವರಿಗೆ ಕಾಂಗ್ರೆಸ್ಸಲ್ಲಿದ್ದಾರೆ, ಸೊ ಅವ್ರ ಜೊತೆ ಕೆಲವೊಂದಿಷ್ಟು ನಾಯಕರು ಹೋದರು ಕಾಂಗ್ರೆಸ್ಗೆ ಅಂತ. ಸೊ ಅದರ ಎಫೆಕ್ಟ್ ಏನಾದರೂ ಇದೆಯಾ ನಿಮ್ಮ ಮೇಲೆ ಅಂತ? ಜೆ ಡಿ ಎಸ್ ಪಕ್ಷ ಭದ್ರಕೋಟೆ ಇದು, ಯಾರೇ ಹೋದರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಮುಖಂಡ ಹೋದರೂ ಕೂಡ ಆ ರೀತಿ ಜನ ಅವ್ರ ಹಿಂದೆ ಹೋಗತಕ್ಕಂಥದ್ದಲ್ಲ. ಯಾಕಂದರೆ ಅದರಿಂದಾಗಿ ಕಳೆದ ಬಾರಿ ಅವರು ಕಾಂಗ್ರೆಸ್ ಇದರಿಂದ ಕಾಂಗ್ರೆಸ್ಗೆ ಹೋಗಿದ್ದರು, ನಂತರ ಕೂಡ ಜೆ ಡಿ ಎಸ್ ಬಂದರೂ ಕೂಡ ಜೆ ಡಿ ಎಸ್ 42,000 ಮತಗಳಿಂದ ಅಂತರ ಗೆಲುವು ಮಾಡಿಕೊಟ್ಟಿದ್ರು. ಅದು ಶ್ರೀನಿವಾಸ ಗೌಡ ಗೆಲುವಲ್ಲ, ಜೆ ಡಿ ಎಸ್ನ ಗೆಲುವು. ಹಾಗಾಗಿ ಜೆ ಡಿ ಎಸ್ ಪಕ್ಷ ಬಲಿಷ್ಠವಾಗಿದೆ. ಈ ಬಾರಿ ಇನ್ನೂ ಅದಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವಾಗೋ ನಿರೀಕ್ಷೆ ಇದೆ. ಆ ರೀತಿ ಗೆಲುವು ಮಾಡ್ತಾರೆ ಕೂಡ ನಮ್ಮ ಮತ್ತರು. ಎಸ್ ಸರ್, ಕೋಲಾರದಲ್ಲಿ ಮನೆ ಮನೆ ಹೋಗ್ತಿದ್ರಾ, ಈಗಾಗಲೇ ಹಳ್ಳಿಯಲ್ಲಿ ಎಲ್ಲ ಮನೆ ಮನೆಗೂ ಪ್ರಚಾರವನ್ನು ಮಾಡಿದ್ರ, ಹೇಗಿತ್ತು ರೆಸ್ಪಾನ್ಸ್? ರೆಸ್ಪಾನ್ಸು ಅವರು ನಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರೋದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳಿದ್ದಾವಲ್ಲ, ಅದನ್ನು ನೋಡ್ತಾ ಇದ್ರೆ ದುಃಖ ಆಗ್ತದೆ. ನಾವು ಕೋಲಾರ ಕೇವಲ 65-70 ಕಿಲೋಮೀಟರ್ ದೂರದಲ್ಲಿದ್ದೀವಿ ಬೆಂಗಳೂರು ಕೇಂದ್ರದಿಂದ. ಇಷ್ಟೇ ದೂರದಲ್ಲಿ ತುಮಕೂರು ಇದೆ, ಇಷ್ಟೇ ದೂರದಲ್ಲಿ ಚಿಕ್ಕಬಳ್ಳಾಪುರ ಇದೆ. ಇವೆಲ್ಲನೂ ಕೂಡ ಮುಂದುವರೆದಿರೋದು ನೋಡಿದರೆ ನಾವು ತುಂಬ ಹಿಂದಕ್ಕಿದ್ದೀವಿ. ಕಾರಣ ಏನು, ಜನ ಇದರಿಂದ ಆಯ್ಕೆ ಆದಂಥ ಇಚ್ಛಾಶಕ್ತಿ ಕೊರತೆ. ಆ ಸಮಸ್ಯೆಗಳನ್ನು ನಾನು ಖುದ್ದು ಏನು ನೋಡ್ತಾ ಕಣ್ಣಲ್ಲಿ ಏನು ನೋಡ್ತಾ ಇದ್ದೀನಿ, ಅದು ಎಲ್ಲ ಕ್ಷೇತ್ರದಲ್ಲಿ ಕೂಡ, ಶಿಕ್ಷಣ, ಆರೋಗ್ಯ ಮತ್ತು ವಸತಿ, ಜೊತೆಯಲ್ಲಿ ಚರಂಡಿ, ರಸ್ತೆ, ನೀರು, ಇವೆಲ್ಲ ಕ್ಷೇತ್ರದಲ್ಲಿ ಕೂಡ ಹಿಂದುಳಿದಿದೆ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವೆಲ್ಲೂ ಕೂಡ ಕೈ ತೊಗೊಂಡು ಮೊದಲ ಆದ್ಯತೆಯಾಗಿ ಶಿಕ್ಷಣ ಮತ್ತು ಆರೋಗ್ಯ ಇವೆರಡೂ ಕೂಡ ಪ್ರಥಮ ಆದ್ಯತೆ ತೊಗೊಂಡು ಮುಂದೆ ಅದನ್ನು ದೊಡ್ಡ ಮಟ್ಟದಲ್ಲಿ ಒಂದು ಅಭಿವೃದ್ಧಿಪಡಿಸಿ ಎಲ್ಲರೂ ಕೂಡ ನೆಮ್ಮದಿ ಮತ್ತು ಗೌರವದಿಂದ ಮತ್ತು ಇಡೀ ಕ್ಷೇತ್ರ ಕರ್ನಾಟಕದಲ್ಲಿ ಮಾದರಿ ಕ್ಷೇತ್ರ ಮಾಡೋ ನಿಟ್ಟಿನಲ್ಲಿ ನಾನು ಹೊರಟಿದ್ದೀನಿ. ಆ ಮೂಲಭೂತ ಸೌಕರ್ಯಗಳು, ಸೌಲಭ್ಯಗಳು ಕೊರತೆ ಏನಾಗಿದೆ ಅದು ಕಣ್ಣಲ್ಲಿ ನಾನು ಖುದ್ದು ನೋಡಿದಂಥದ್ದು, ಅದು ನಾನು ಮುಂದಿನಲ್ಲಿ ಪರಿಹಾರ ಮಾಡ್ತೀನಿ. ಆ ಜೊತೆಯಲ್ಲಿ ನಾನು ಪ್ರಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಆ ಸಮಸ್ಯೆಗಳನ್ನು ಅರ್ಥಕೊಳ್ಳಲಿಕ್ಕೆ, ಜನಗಳ ನೋವಿನಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಿದ್ದೀನಿ ಅಂತ ಭಾವ ಅನಿಸ್ತದೆ. ಇವತ್ತಿನ ಪ್ರಚಾರಕ್ಕೆ ಹೋಗ್ತಾ ಇದ್ದೆ. ಕಳೆದ 5 ವರ್ಷದ ಏನು ಮಾಡಿಲ್ವಾ ಇಲ್ಲಿ ಎಮ್ ಎಲ್ ಎ? ಮಾಡಿದ್ರೆ ನಮ್ಗೆ ಯಾಕೆ ಈ ಸಂಕಷ್ಟ ಬರಬೇಕಿತ್ತು? ಅವರಿಗೆ ನಾವು ಅದನ್ನೇ ನಿರೀಕ್ಷೆ ಮಾಡಿ ನಾವೇ ಗೆಲುವು ಮಾಡಿದೆ. ಯಾಕಂದ್ರೆ ನಮ್ಮದೇ ಜೆ ಡಿ ಎಸ್ ಪಕ್ಷ ಇದ್ದಿದ್ದಂಥದ್ದು, ಅವರು ಪ್ರಬುದ್ಧರಿದ್ದಾರೆ, 45 ವರ್ಷ ಸಹಕಾರ ಕ್ಷೇತ್ರದಲ್ಲಿ ಅನುಭವಗಳಿದ್ದಾರೆ ಅಂತೇಳಿ ಅವರನ್ನು ನಾವು ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಯಾವುದೋ ಆಸೆಗೆ ಅಮಿಷಕ್ಕೆ ಅವ್ರದ್ದೆಲ್ಲ ತಪ್ಪು. ಈಗ ಸುತ್ತಮುತ್ತ ಇರತಕ್ಕಂಥ ಅವರ ಒಂದು ಸ್ನೇಹಿತ ಮಿತ್ರರು ಅವರನ್ನು ಬೇರೆ ಆಸೆ ಅಂಶಗಳು ಒಳಪಟ್ಟು ಅವ್ರನ್ನ ಸೆಳೆತಕ್ಕಂಥದ್ದು ಮಾಡಿದರು. ಹಾಗಾಗಿ ಅವರು ಹೋಗಿದ್ದಾರೆ ಹೊರತಾಗಿ ಯಾವುದೇ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದ ಯಾವುದೇ ಒಬ್ಬ ಮತದಾರ ಅವ್ರ ಕಡೆ ಹೋಗಿದ್ದಾಗಲಿ ಏನಿಲ್ಲ. ಇವತ್ತು ಅದಕ್ಕಿನ್ನೂ ಇನ್ನೂ ಗಟ್ಟಿ ಆಗ್ತಾ ಇದೆ. ನೀವು ನೋಡ್ಬೋದು, ಇವ್ರು ಯಾರು ಕೂಡ ಒಬ್ಬರು ಕೂಡ ನನಗೂ ನನ್ನ ಅವರು ಸ್ವತಃ ಬಂದಿರೋದೇ ಹೊರತಾಗಿ ಅಥವಾ ನಾವು ಸ್ವಯಂಪ್ರೇರಿತ ಬಂದಿರೋದ ಹೊರತಾಗಿ ಯಾರೊಬ್ಬರು ನನಗೆ ಹಣ ಅಥವಾ ಇನ್ನೇನು ತಿಂಡಿ ಕೊಟ್ಟು ನಾನು ತರಿಸಿದ್ದಿಲ್ಲ. ಅವ್ರು ಕಾಫಿ ಟೀನು ಕೊಡ್ತಾರೆ ಪಾಪ, ಬೆಳಗ್ಗೆಯಿಂದ ಒಂದೇ ಸಮಯ ಬರ್ತಾಯಿದ್ದಾರೆ. ಅವ್ರು ಅದ್ಯಾವುದೂ ಕೇಳೋದಿಲ್ಲ. ನೀವು ಗೆಲುವಾಗಬೇಕು, ನಮ್ಮ ಕೋಲಾರ ಸ್ವಾಭಿಮಾನಿ ಗೆಲುವಾಗಬೇಕು, ನಮ್ಮ ಕೋಲಾರ ಜನತೆ ಗೆಲುವು. ಇದು ನನ್ನ ಗೆಲುವಲ್ಲ, ಕೋಲಾರ ಜನತೆಯ ಗೆಲುವು. ಜೊತೆ ಗೆಲ್ತೀರಾ? ಖಂಡಿತ, ಅದರಲ್ಲಿ ಎರಡನೇ ಮಾತಿಲ್ಲ. ಎಷ್ಟು ಹಿಡಿ ಬರುತ್ತೆ? 42,000 ಕಳೆದ ಬಾರಿ ಬಂದಿತ್ತು, ಅದಕ್ಕಿಂತ ಹೆಚ್ಚಿಗೆ ನಾನು ಅಂತರದಿಂದ ಗೆಲುವು ಮಾಡುತ್ತೇನೆ. ಹೆಚ್ಚಿನ ಮತಗಳ ಅಂತರದಿಂದ ಗೆಲುವಾಗ್ತೀನಿ ಅನ್ನೋ ನಿರೀಕ್ಷೆ ಇದೆ, ಹಾಗೆ ಆಗ್ತೀನಿ ಅನ್ನೋ ಒಂದು ನಂಬಿಕೆ ಕೂಡ ನನಗಿದೆ. ಕೋಲಾರಲ್ಲಿ, ಕೋಲಾರ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರ ಇದೆ. ಹೌದು. ಸೊ ನೀವು ಕೋಲಾರಲ್ಲಿ ಗೆಲ್ತೀರಾ ಅಂತ? ಜಿಲ್ಲಾ ಕೇಂದ್ರ ಇಲ್ಲಿಂದ ಮೊದಲುಗೊಂಡು ಕೋಲಾರದಲ್ಲಿರ್ತಕ್ಕಂಥ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಗೆಲುವಾಗ್ತದೆ ಅನ್ನೋ ನಂಬಿಕೆ ನಮಗಿದೆ. ಹೆಚ್ಚಿನದಾಗಿ ಮತದಾರರು ದೊಡ್ಡ ಮಟ್ಟದಲ್ಲಿ ಅದನ್ನು ಒಂದು ಒಂದು ಚಾಲೆಂಜ್ ಆಗಿ ತೊಗೊಂಡು ಕೆಲಸ ಮಾಡ್ತಿದ್ದಾರೆ. ನಾನು 2 ತಿಂಗಳಿಂದ ನೋಡ್ತಾ ಇದ್ರೆ ಅದು ಆ ಖುಷಿನೇ ಬೇರೆ ಇರ್ತದೆ. ಏನು ಆ ಒಂದು ರಭಸ ಏನಿದೆ ಅದು ಕಳೆದ ಬಾರಿಗಿಂತ ಹೆಚ್ಚಿನ ರೀತಿಯಲ್ಲಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಕೊತ್ತೂರು ಮೊನ್ನೆ ಹಾಕಿದ್ದಾರೆ, ಅವರು ಬಂದಿರೋದ್ರಿಂದ ನಿಮಗೆ ಕೆಲವೊಂದಿಷ್ಟು ಅಲ್ಪಸಂಖ್ಯಾತ ಮತಗಳು ಅವ್ರಿಗೆ ಹೋಗಬಹುದು, ಅಲ್ಪಸಂಖ್ಯಾತರು ನಿಮ್ಗೆ ಈ ಬಾರಿ ಓಟ್ ಹಾಕ್ತಾರೆ ಅನ್ನೋದೆಲ್ಲ ಚರ್ಚೆ ಇತ್ತಿಲ್ಲ ಇಲ್ಲಿ ಕೋಲಾರಲ್ಲಿ. ಅಲ್ಪಸಂಖ್ಯಾತರು ಜಾತ್ಯತೀತ ಅಂದರೆ ಸೆಕ್ಯುಲರ್ ಮೈಂಡ್ ಇರ್ತಕ್ಕಂಥವ್ರು. ಈಗಿರೋ ಅಭ್ಯರ್ಥಿಗಳು ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನೇರ ಬಿ ಜೆ ಪಿಗೆ ಬೆಂಬಲ ಸೂಚಿಸಿದ್ರು, ಸಪೋರ್ಟ್ ಮಾಡಿದ್ದಾರೆ. ಅದೆಲ್ಲದೂ ಕೂಡ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಅದನ್ನು ಅವರು ಉಲ್ಲೇಖ ಮಾಡಿದ್ದಾರೆ, ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆದಮೇಲೆ ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಹೌದು,
ನಾನು ಅದನ್ನು ಗೆಲ್ಲಿಸಿದ ನಿಜ ಅನ್ನೋದನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಅದರಿಂದ ಜನ ಇವತ್ತಿಂದು ಸಹ ಮತದಾರರು ನಮ್ಮ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳು ಎಲ್ಲ ಜಾತಿ ವರ್ಗಗಳು ಕೂಡ, ಯಾಕಂದರೆ ನಾವು ಆಯ್ಕೆ ಮಾಡ್ತಕ್ಕಂಥದ್ದು ಅಭ್ಯರ್ಥಿ ನಾವು ಆಯ್ಕೆ ಮಾಡಿದಾಗ ನೀವು ಇನ್ನೊಬ್ಬರು ಸಹ ಅವ್ರನ್ನ ಸಪೋರ್ಟ್ ಮಾಡ್ತಕ್ಕಂಥ ಸೂಕ್ತ ಅಲ್ಲ ಅನ್ನೋದ್ರ ಬಗ್ಗೆ ಜನ ಜಾಗೃತರಾಗಿದ್ದಾರೆ. ಅದರ ಮೂಲಕ ಮುಂದಿನ ದಿನಗಳ ಚುನಾವಣೆಯಲ್ಲಿ ಯಾರು ಯಾವ ಪಕ್ಷ ಗೆಲ್ಲಿಸ್ತಾರೆ ಆ ಪಕ್ಷದಲ್ಲಿ ಸಿದ್ಧ ನಿಷ್ಠವಾಗಿ ನಿಷ್ಠಾವಂತರಾಗಿ ಉಳ್ಕೊಂಡ್ರೆ ಅವರಿಗೆ ಮುಂದಿನ ಭವಿಷ್ಯ. ಇಲ್ಲದಿದ್ದರೆ ಅವರ ಸ್ವಾರ್ಥಕ್ಕೋ ಲಾಭಕ್ಕೋ ಬೇರೆ ಬೇರೆ ಪಕ್ಷಗಳಿಗೆ ಬೆಂಬಲ ಸೂಚಿಸ್ತಾ ಇದ್ದರೆ ಈಗ ಮುಂದಿನ ದಿನಗಳೆಲ್ಲ ಚುನಾವಣೆಯಲ್ಲಿ ಅವರು ಪ್ರತಿಲಾಭ ತೋರಿಸ್ತಾರೆ. ಯಾಕೆ ಕೋಲಾರ ಜನ ನಿಮಗೆ ಯಾಕೆ ಮತ ಕೊಡಬೇಕು ಅಂತ? ಸ್ಥಳೀಯ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಅವ್ರ ಜೊತೆ ಒಡನಾಟಿಯಾಗಿದ್ದನು. ರೈತರ ಎಲ್ಲ ಜಾತಿ ಧರ್ಮ ಒಂದು ವ್ಯಕ್ತಿಗಳ ಜೊತೆಗೆ ಎಲ್ಲ ಸಮುದಾಯಗಳ ಒಳಗೆ ಮತ್ತು ವಿಶೇಷವಾಗಿ ಏನು ಬಡಜನದ ಮಧ್ಯೆ ಮತ್ತು ಕೂಲಿ ಕಾರ್ಮಿಕರ ಜೊತೆ ನಿರಂತರವಾಗಿ ಸಂಪರ್ಕ ಇದ್ದು ಅವರ ಬೇಕು ಬೇಡ ಮತ್ತು ಅವರ ಸಮಸ್ಯೆಗಳನ್ನು ಸ್ಪಂದಿಸೋದ್ರ ಮೂಲಕ ಅವ್ರು ನಾನು ಒತ್ತುಕೊಡ್ತಾ ಇದ್ದಾರೆ. ನನ್ನ ಸಮಸ್ಯೆಗಳು ಕೋಲಾರದಲ್ಲಿ ಹುಟ್ಟಿ ಬೆಳೆದವನಾಗಿದ್ದರಿಂದ ನನಗೂ ಒಂದು ಜವಾಬ್ದಾರಿ ಇದೆ. ಅದನ್ನು ಎಲ್ಲ ರೀತಿಯಲ್ಲಿ ಕೂಡ ಒಂದು ಆ ಒಂದು ಪದವಿ ಪಡ್ಕೊಂಡು ಅಂದರೆ ಒಂದು ಅಧಿಕಾರದ ಮೂಲಕ ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ದುಡಿಬೇಕು ಅಂತ ನಾನು ಹೊರಟಿದ್ದೀನಿ. ಅದಕ್ಕೆಲ್ಲ ಬೆಂಬಲ ಸೂಚಿಸ್ತಾ ಇದ್ದರೆ ಸಮಗ್ರವಾದಂಥ ಒಂದು ಅಭಿವೃದ್ಧಿ ಆಗಬೇಕು ಕೋಲಾರ ನಾನು ನಿಟ್ಟಿನಲ್ಲಿ ಹೊರಟಿದ್ದೀನಿ. ಅದಕ್ಕೆ ಬೆಂಬಲ ಜನ ಆಯ್ಕೆ ಬೇಡಿಕೆ ಇರೋದು ಅದನ್ನೇ ನಾನು ಮಾಡ್ಕೋಬೇಕಾದ್ರೆ ಅಂದರೆ ಸಮಾನ ಮನಸ್ಕ ರೀತಿಯಲ್ಲಿ ನಾನು ಬೆಂಬಲಿಸ್ತಾ ಇದ್ದಾರೆ. ಆ ಕೆಲಸ ಆಗುತ್ತೆ ಮುಂದಿನ ಅದರಿಂದ ನಾನು ಬೆಂಬಲ ಮಾಡ್ತಾರೆ. ಅದರಿಂದ ನನ್ನ ಕ್ಷೇತ್ರ ಗೆಲುವಾಗುತ್ತೆ ಅನ್ನೋ ನಿರೀಕ್ಷೆ ನನಗಿದೆ. ಸರ್ಕಾರ ಮಾಡ್ತೀರಾ ಜೆಡಿಎಸ್ ಅವರು? ನೋಡೋಣ. ಈಗಾಗಲೇ ನಮ್ಮ ನಿರೀಕ್ಷೆ ಏನು ಬಹುಮತ ಸರ್ಕಾರ ಮಾಡಬೇಕಂತಿದೆ ಅದಕ್ಕೆ ಮುಟ್ತೀವಿ ಅನ್ನೋ ಒಂದು ಅಭಿಲಾಷೆ ಇದೆ, ನಂಬಿಕೆ ಇದೆ. ನಂತರ ಅದನ್ನು ನಂತರ ಮುಂದಿನ ಆಲೋಚನೆಗಳು ಇಲ್ಲ, ಅದನ್ನೆಲ್ಲ ನಮ್ಮ ಹಿರಿಯರ ಮುಖಂಡರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ನಾನು ಅದನ್ನು ಚರ್ಚೆ ಮಾಡುವಂಥ ಸಮಯ ಅಲ್ಲ, ಅದು ಅಷ್ಟು ಮಟ್ಟಕ್ಕೆ ನಾನು ಇಲ್ಲೂ ಇಲ್ಲ. ನನ್ನ ಕ್ಷೇತ್ರ ನನ್ನ ಈ ಭಾಗದಲ್ಲಿ ನಾನು ಗೆಲುವಾಗಬೇಕು, ಇದು ನನ್ನ ಮುಖ್ಯ ಆಗ್ತದೆ. ಇನ್ನು ಅದಕ್ಕೆ ಹೇಳಿ ಸರ್, ಇನ್ನು ಅದಕ್ಕಿಂತ ಹೆಚ್ಚಿಗೆ ನಮ್ಮ ಮುಖಂಡರಿರ್ತಾರೆ, ರಾಜ್ಯ ಮುಖಂಡರಿರ್ತಾರೆ, ಆದರೂ ಅದ್ರ ಬಗ್ಗೆ ಕುರಿತಾಗಿ ಮಾತನಾಡ್ತಾರೆ. ಕೊನೆಯದಾಗಿ ಕರ್ನಾಟಕ ಟಿ ವಿ ವೀಕ್ಷಕರಿಗೆ, ಕೋಲಾರ ವಿಧಾನಸಭಾ ಮತದಾರರಿಗೆ ಏನು ರಿಕ್ವೆಸ್ಟ್ ಮಾಡ್ತೀರಾ? ಕರ್ನಾಟಕ ಟಿ ವಿ ಮಾಧ್ಯಮದ ಮೂಲಕ ನನ್ನ ಕೋಲಾರದ 230,000 ಜನ ಮತದಾರರಲ್ಲಿ ಮನವಿ ಮಾಡ್ತೇನೆ. ನಿಮ್ಮೆಲ್ಲರ ಪ್ರೀತಿಯ ಸೋದರ ಮಿತ್ರ, ಮನೆ ಮಗ, ಸ್ವಾಭಿಮಾನಿ ಕೋಲಾರ, ಒಬ್ಬ ರೈತನ ಕುಟುಂಬದಿಂದ ಬಂತ ಒಬ್ಬ ರೈತ, ತಾವುಗಳು ಎಲ್ಲರೂ ಕೂಡ ಹೆಚ್ಚಿನ ಬಹುಮತದಿಂದ ಹೆಚ್ಚಿನ ರೀತಿಯಲ್ಲಿ ಅಭಿಮಾನದಿಂದ ಪ್ರೀತಿಯಿಂದ ನನ್ನನ್ನು ಗೆಲುವು ಮಾಡಿಕೊಡ್ಬೇಕಂತೇಳಿ ಸವಿನಯ ಪ್ರಾರ್ಥನೆ. ನಾನು 4 ವರ್ಷದಿಂದ ಪ್ರೀತಿಯಿಂದ ಅಭಿಮಾನದಿಂದ ಕೆಲಸ ಮಾಡ್ಕೊಳ್ತೀನಿ. ಅದೇ ಪ್ರೀತಿಯಿಂದ ಜನ ಮತದಾನ ಮಾಡಬೇಕಂತೇಳಿ ಜನರಲ್ಲಿ ನನ್ನ ಮತದಾರರಲ್ಲಿ ಮತ್ತು ನನ್ನ ತಮ್ಮದರಲ್ಲಿ ಅಕ್ಕ ತಂಗಿಯರಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ತೇನೆ. ಎಸ್ ಸರ್, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಸ್ ವಿಷಯ ಇದು ಸಿ ಎಂ ಆರ್ ಶಿವನ್ ಅವರ ಮಾತು. May 17 ಮತದಾನ ಇದೆ, ವೋಟ್ ಮಾಡೋದು ಮಿಸ್ ಮಾಡಬೇಡಿ. ಒಳ್ಳೆಯವ್ರಿಗೆ ವೋಟ್ ಹಾಕಿ. ಇದು ಕರ್ನಾಟಕ ಟಿ ವಿಯ ಕಳಕಳಿ. ಥ್ಯಾಂಕ್ ಯು.